ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ವಿಚಾರಣೆ ಆರಂಭ ಆಗಿರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಚುನಾವಣೆ ಇದೆ, ಹೀಗಾಗಿ ವಿಚಾರಣೆಯನ್ನು ಮುಂದೂಡಿ ಪ್ರಧಾನಿ ಸೇರಿದಂತೆ ಕೇಂದ್ರ ಸಚಿವರೆಲ್ಲರೂ ಕೂಡ ಚುನಾವಣಾ ರ್ಯಾಲಿಯಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಚುನಾವಣೆ ಮುಗಿಯುವ ತನಕ ವಿಚಾರಣೆಯನ್ನು ಮುಂದೂಡಬೇಕು ಅಂತ ಸುಪ್ರೀಂಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ವಾದವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿ ಪರ್ಮಿಷನ್ ಅನ್ನು ಕೇಳಿತ್ತು. ಚುನಾವಣೆ ಹಿನ್ನೆಲೆಯಲ್ಲಿ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮೋದಿ ಸರ್ಕಾರ ಹಿಂದೇಟ್ ಹಾಕ್ತಾ ಇದೆ. ಒನ್ಸ್ ಮತದಾನ ಆಗಿಬಿಡಲಿ, ಆನಂತರ ಬೇಕಾದರೆ ನಾವು ಆ ಬಗ್ಗೆ ಯೋಚನೆಯನ್ನ ಮಾಡ್ತೀವಿ ಅಂತ. ಹಾಗಾಗಿ ಈಗ ಅಟಾರ್ನಿ ಜನರಲ್ ಅವರ ವಾದ, ಚುನಾವಣೆ ನಡೀತಾ ಇರೋದ್ರಿಂದ ಸದ್ಯಕ್ಕೆ ಈ ವಿಚಾರಣೆಯನ್ನು ಮುಂದೂಡಿ 12ನೇ ತಾರೀಕಿನ ನಂತರ ಬೇಕಾದರೆ ವಿಚಾರಣೆಯನ್ನು ಮತ್ತೆ ಇಟ್ಕೊಳ್ಳೋಣ ಅಂತಕ್ಕಂಥ ವಾದವನ್ನು ಮಾಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಈ ವಾದವನ್ನು ಪುರಸ್ಕರಿಸುತ್ತಾ ತಿರಸ್ಕರಿಸುತ್ತಾ ಅಂತಕ್ಕಂಥದ್ದನ್ನು ನೋಡಬೇಕು. ಜೊತೆಗೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಂದು ಸೂಚನೆಯನ್ನ ಕೊಟ್ಟಿದೆ. ತಮಿಳುನಾಡಿಗೆ ನೀರನ್ನ ಬಿಡಲೇಬೇಕು, ನಮ್ಮ ಆದೇಶವನ್ನ ಪಾಲಿಸಲೇಬೇಕು. ಅಂದ್ರೆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಅಂತಕ್ಕಂಥದ್ದು ಏನಾಗಬೇಕು ಅದನ್ನ ಒಂದು ಪಕ್ಕಕ್ಕೆ ಇಟ್ಟು ಯೋಚನೆ ಮಾಡೋದಾದ್ರೂ ಕೂಡ, ನಾವು ಈ ಹಿಂದೆ ಏನು ಆದೇಶವನ್ನ ಕೊಟ್ಟಿದ್ದೀವಿ, ಯಾವ ಯಾವ ತಿಂಗಳಿನಲ್ಲಿ ಎಷ್ಟು TMC ನೀರನ್ನ ನೀವು ತಮಿಳುನಾಡಿಗೆ ಬಿಡಬೇಕು ಅಂತ, ಅದಕ್ಕೆ ನಿಮ್ಮ ಚುನಾವಣೆಯ ನೆಪವನ್ನ ಕೊಡಬೇಡಿ. ಚುನಾವಣೆಯೇ ಬೇರೆ, ರಾಜ್ಯಕ್ಕೆ ನೀರು ಹರಿಸುವುದೇ ಬೇರೆ. ಹಾಗಾಗಿ ಚುನಾವಣೆಯ ಜೊತೆ ಜೊತೆಗೆ ತಮಿಳುನಾಡಿಗೆ ನಾವು ಎಷ್ಟು ನಿರ್ದೇಶನವನ್ನು ಕೊಟ್ಟಿದ್ದೀವಿ ನೀರನ್ನು ಬಿಡೋದಕ್ಕೆ, ಅಷ್ಟು ನೀರನ್ನು ತಾವು ಬಿಡಲೇಬೇಕು, ನಮ್ಮ ಆದೇಶವನ್ನು ಪಾಲಿಸಿ ಅಷ್ಟೇ ಅಂತ ಈಗಾಗಲೇ ಹೇಳಿದೆ. ಇನ್ನು ಸೋಮವಾರದ ಒಳಗೆ ಏಪ್ರಿಲ್ ಮತ್ತು ಮೇ ತಿಂಗಳ ನೀರನ್ನು ಕೂಡ ಬಿಡಿ ಅಂತ ತಮಿಳುನಾಡಿಗೆ ನೀರು ಬಿಡುವ ವಿಚಾರವಾಗಿ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಆದೇಶವನ್ನು ನೀಡಿದೆ. ಕರ್ನಾಟಕ ಸರ್ಕಾರಕ್ಕೆ ಬಂದಿರತಕ್ಕಂಥ ಆದೇಶದ ಪ್ರಕಾರ ಏಪ್ರಿಲ್ ಮತ್ತು ಮೇ ತಿಂಗಳ ನೀರೇನಿದೆ ಆ ನೀರನ್ನು ತಾವು ಈಗ ಬಿಡಲೇಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶವಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಾಜಕೀಯ ಹಿರಿಯ ವರದಿಗಾರರಾದಂತಹ ಬದರುದ್ದೀನ್ ಅವರಿಂದ. ಬದರುದ್ದೀನ್, ಒಂದು ಕಡೆ ಕಾವೇರಿ ನಿರ್ವಹಣಾ ಮಂಡಳಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಕೇಂದ್ರ ಸರ್ಕಾರ ತಗೋತಾ ಇಲ್ಲ ಚುನಾವಣೆ ಇರೋದ್ರಿಂದ, ಮತ್ತೊಂದು ಕಡೆ ನೀರು ಬಿಡಿ ಅಂತ ಹೇಳಿರ್ತಕ್ಕಂಥದ್ದು, ಅಂದರೆ ಚುನಾವಣೆಯ ಮಧ್ಯ ಮಧ್ಯದಲ್ಲೇ ಇದು ಕೂಡ ಬಂತ ರಾಜ್ಯ ಸರ್ಕಾರಕ್ಕೆ ಒಂದು ವಿಚಾರ ಸಂಕಟಕ್ಕೆ ಅಂತ? ಖಂಡಿತ, ಚುನಾವಣಾ ಹೊಸ್ತಿನಲ್ಲಿ ಇಂಥ ಒಂದು ಆದೇಶ ನಿಜಕ್ಕೂ ಸರ್ಕಾರ ಮತ್ತು ರಾಜ್ಯ ಜನತೆ ಕಂಗೆಡುವಂತೆ ಮಾಡುವ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಈ ಏನು ಮೇಲುಸ್ತುವಾರಿ ಮಂಡಳಿಯ ರಚನೆ ವಿಚಾರದಲ್ಲಿ ಕೇಂದ್ರಕ್ಕೆ ಏನು ಹೊಣೆ ಕೊಟ್ಟಿತ್ತು, ಆ ಬಗ್ಗೆ ಇನ್ನೂ ಸ್ಪಷ್ಟವನ್ನು ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ. ಆ ವಿಚಾರವಾಗಿ ಪರ ವಿರೋಧ ನಿಲುವುಗಳು ಉಭಯ ರಾಜ್ಯಗಳಲ್ಲಿ ನಡೀತಾ ಇದೆ. ಅದಕ್ಕೆ ಒಂದು ಸ್ಪಷ್ಟ ನಿರ್ಧಾರ ಮಾಡೋದು ಹೇಗೆ ಅನ್ನೋ ಯೋಚನೆಯಲ್ಲೇ ಇರುವಾಗ ಸುಪ್ರೀಂ ಕೋರ್ಟ್ಗೆ ಏಕಾಏಕಿ ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಕೋಟಾ ಏನಿದೆ ಅದನ್ನ ತಕ್ಷಣ 4 TMC ಬಿಡಬೇಕು ಸೋಮವಾರದೊಳಗೆ, ಇಲ್ಲಂದ್ರೆ ಪರಿಸ್ಥಿತಿ ಎದುರಿಸಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಕರ್ನಾಟಕ ಪಾಲಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಆದ್ರೆ ಇದನ್ನ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪರವಾಗಿ ವಾದಿಸಿ ಮಾಡುವಂತ ವಕೀಲರು ಹೇಗೆ ಸುಪ್ರೀಂ ಕೋರ್ಟ್ ನ ಮನವರಿಕೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂತ ಹೇಳಿದ್ರೆ ಈ ಬೇಸಿಗೆ ಸಂದರ್ಭದಲ್ಲಿ 4 TMC ನೀರು ಬಿಡುವಂತ ಸ್ಥಿತಿಯಲ್ಲಿ ಕರ್ನಾಟಕ ಇರಲಾರದು. ಹಾಗೊಂದ್ ವೇಳೆ 4 TMC ನೀರು ಬಿಟ್ರೆ ಕರ್ನಾಟಕದ ಪಾಲಿಗೆ ಅದು ಖಂಡಿತ ಕಷ್ಟದ ಕೆಲಸನೇ ಆಗತ್ತೆ. ಯಾಕಂತ ಹೇಳಿದ್ರೆ ಈಗ ಕುಡಿಯುವ ನೀರಿನ ಅಭಾವ ಆರಂಭ ಆಗಿದೆ, ಬೆಳೆಗಳಿಗೆ ನೀರಿಲ್ಲ,
ಚುನಾವಣೆ ಬೇರೆ ಒಂದ್ ಕಡೆ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀರು ಬಿಡುದು. ಓಕೆ ಭದ್ರದೀನ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.